ನಮಸ್ಕಾರ ವೀಕ್ಷಕರೇ, ನಮ್ಮ ನಂಬಿಕೆ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇಡೀ ಪ್ರಪಂಚ ಸುತ್ತಾಡೋದು ನಿಜಕ್ಕೂ ಅಸಾಧ್ಯವೇ ಸರಿ? ಅಷ್ಟೊಂದು ವಿಸ್ಮಯಕಾರಿ ಹಾಗೂ ಕುತೂಹಲಭರಿತ ಪ್ರಕೃತಿ ನಮ್ಮನ್ನು ಚಕಿತಗೊಳಿಸುತ್ತೆ. ಪ್ರಾಕೃತಿಕ ಸೌಂದರ್ಯ ನೀಡುವ ನೆಮ್ಮದಿ ಬಹುಶಃ ಬೇರೆ ಯಾವುದರಲ್ಲೂ ಸಿಗೋದಕ್ಕೆ ಸಾಧ್ಯವಿಲ್ಲ. ರಸ್ತೆ ಕೊನೆಯಾಗೋವರೆಗೂ ಹೋಗ್ತಾನೆ ಇರೋಣ ಅನಿಸುತ್ತೆ. ಅಷ್ಟಕ್ಕೂ ತಮ್ಮೆಲ್ಲರಿಗೂ ಒಂದು ಡೌಟ್ ಇದ್ದೇ ಇದೆ ಅಲ್ವಾ, ಈ ಭೂಮಿ ಮೇಲಿನ ರಸ್ತೆಗೆ ಕೊನೆ ಇದೆಯಾ ಅಂತ? ಹೌದು, ಖಂಡಿತವಾಗ್ಲೂ ಇದೆ. ಅಲ್ಲಿಂದ ಮುಂದೆ ಹೋಗೋಕ್ಕಾಗಲ್ಲ, ಬೇರೆ ರಸ್ತೆಗಳು ಕಾಣಿಸಲ್ಲ, ಬೇರೆ ಪ್ರದೇಶವೂ ಇಲ್ಲ, ಯಾವುದೇ ಮನೆಗಳಿಲ್ಲ, ಹೌದು ಯಾವುದೇ ಊರು ಕೂಡ ಸಿಗಲ್ಲ. ಅಲ್ಲಿಗೆ ಭೂಮಿ ಮೇಲಿನ ರಸ್ತೆ ಎಂಡ್ ಆಗುತ್ತೆ. ಹೌದು, ನಿಮಗೆ ಅಚ್ಚರಿಯಾದರೂ ನಿಜಾನೆ. ಯಾಕೆಂದರೆ ಇಡೀ ಭೂಮಂಡಲ ಸುತ್ತಾಡಿ ಕೊನೆಗೆ ಈ ಜಾಗದಲ್ಲೇ ರಸ್ತೆ ಕೊನೆಗೊಳ್ಳುತ್ತೆ. ಅಷ್ಟಕ್ಕೂ ಆ ಜಾಗ ಯಾವುದು, ನಿಜಕ್ಕೂ ಅದೇ ಭೂಮಿ ಮೇಲಿನ ಕೊನೆ ರಸ್ತೆಯ ಅನ್ನೋದನ್ನು ನೋಡೋಣ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ. ವೀಕ್ಷಕರೇ, ಭೂಮಿಯ ಅತ್ಯಂತ ದೂರದ ಉತ್ತರ ಬಿಂದು ಅಂದರೆ ನಾರ್ತ್ ಪೋಲ್. ಉತ್ತರ ಧ್ರುವದ ಬಗ್ಗೆ ನೀವು ಕೇಳಿರಬೇಕು. ಇದೇ ಭೂಮಿಯ ಅಕ್ಷವು ತಿರುಗುವ ಕೇಂದ್ರ ಬಿಂದು. ಈ ಪ್ರದೇಶವೇ ನಾರ್ವೆ. ಇಲ್ಲಿಂದ ಹೋಗುವ ರಸ್ತೆಯನ್ನು ವಿಶ್ವದ ಕೊನೆಯ ರಸ್ತೆ ಎಂದು ಪರಿಗಣಿಸಲಾಗಿದೆ. ಇದರ ಹೆಸರು E69. ಸುತ್ತಲೂ ಮಂಜುಗಡ್ಡೆ, ಹಿಮದ ರಾಶಿ. ಇಲ್ಲಿ ಕಳೆದು ಹೋದರೆ ಸಿಗೋದೇ ಕಷ್ಟ, ಯಾಕೆಂದರೆ ಸುತ್ತಲೂ ಸಮುದ್ರ ಆವೃತ್ತಿಯಾಗಿರುವ ಉತ್ತರ ಧ್ರುವ. ಇದು ಭೂಮಿಯ ಮತ್ತು ನಾರ್ವೆಯ ತುದಿಗಳನ್ನು ಸಂಪರ್ಕಿಸುತ್ತೆ. ಪ್ರಪಂಚದ ಡೆಡ್ ಎಂಡ್ E69 ಒಂದು ಹೆದ್ದಾರಿಯಾಗಿದ್ದು, ಇದು ಸುಮಾರು 14 ಕಿಲೋಮೀಟರ್ ಉದ್ದವಾಗಿದೆ. ಈ ಹೆದ್ದಾರಿಯಲ್ಲಿ ಏಕಾಂಗಿಯಾಗಿ ಓಡಾಡುವುದು ಅಥವಾ ವಾಹನ ಚಾಲನೆ ಮಾಡುವುದನ್ನು ಸಹ ನಿಷೇಧಿಸಲಾಗಿದೆ. 4ಕ್ಕಿಂತ ಹೆಚ್ಚು ಜನ ಒಟ್ಟಿಗೆ ಇದ್ದಾಗ ಮಾತ್ರ ಇಲ್ಲಿ ಹೋಗೋದಕ್ಕೆ ಪರ್ಮಿಷನ್ ಸಿಗುತ್ತೆ. ಯಾಕೆಂದರೆ ಎಲ್ಲೆಂದರಲ್ಲಿ ದಟ್ಟವಾದ ಹಿಮ ಆವರಿಸುವುದರಿಂದ ದಾರಿ ತಪ್ಪಿಸಬಹುದೆಂದು ಏಕಾಂಗಿಯಾನಕ್ಕೆ ನಿಷೇಧವಿದೆ. ಇದು ಉತ್ತರ ಧ್ರುವದ ಸಮೀಪದಲ್ಲಿರುವುದರಿಂದ 6 ತಿಂಗಳಿಗೊಮ್ಮೆ ಸೂರ್ಯ ಬರ್ತಾನೆ, ಇನ್ನಾರು ತಿಂಗಳು ಕಡುಗತ್ತಲು. ಯಾಕೆಂದರೆ ಚಳಿಗಾಲದಲ್ಲಿ ಕತ್ತಲಿದ್ರೆ ಬೇಸಿಗೆಗಾಲದಲ್ಲಿ ಬರೀ ಹಗಲೇ ಇರುತ್ತೆ. ಇನ್ನು ಇಲ್ಲಿನ ತಾಪಮಾನದ ಬಗ್ಗೆ ನೋಡೋದಾದರೆ, ಚಳಿಗಾಲದಲ್ಲಿ -43 ಡಿಗ್ರಿ ಸೆಲ್ಸಿಯಸ್ನಿಂದ -26 ಡಿಗ್ರಿ ಸೆಲ್ಸಿಯಸ್ವರೆಗೂ ಇರುತ್ತೆ. ಇನ್ನು ಬೇಸಿಗೆಯಲ್ಲಿ ಇಲ್ಲಿನ ಸರಾಸರಿ ತಾಪಮಾನ 0 ಡಿಗ್ರಿ ಸೆಲ್ಸಿಯಸ್ನ ಆಸುಪಾಸಿರುತ್ತೆ. ಅಬ್ಬಬ್ಬಾ, ಇಂಥ ಚಳಿ ಮಧ್ಯೆ ಜನರು ವಾಸಿಸ್ತಿದ್ದಾರಾ ಅಂತ ಯೋಚಿಸ್ತಾ ಇರಬಹುದು. ಖಂಡಿತವಾಗ್ಲೂ ಇಲ್ಲಿ ಜನ ವಾಸ ಮಾಡ್ತಿದ್ದಾರೆ. ಈ ಸ್ಥಳದ ಮೈನಸ್ಸನ್ನೇ ಪ್ಲಸ್ ಆಗಿ ಮಾಡಿಕೊಂಡಿರೋ ಜನ 1930ರಿಂದ ವ್ಯಾಪಾರ ವಹಿವಾಟನ್ನು ಶುರು ಮಾಡಿದರು. ಮೊದಲು ಇಲ್ಲಿ ಮೀನು ವ್ಯಾಪಾರ ಮಾತ್ರ ನಡೀತಾ ಇತ್ತು. 1934ರಲ್ಲಿ ಪ್ರವಾಸಿಗರು ಇಲ್ಲಿಗೆ ಬರೋದಕ್ಕೆ ಶುರು ಮಾಡಿದ ಮೇಲೆ ಪ್ರವಾಸಿ ತಾಣವಾಗಿ ಬದಲಾಯಿಸಲಾಗಿದೆ. ಈಗ ಪ್ರಪಂಚದಾದ್ಯಂತ ಜನರು ಉತ್ತರ ಧ್ರುವವನ್ನು ನೋಡೋದಕ್ಕೆ ಅಂತಾನೆ ಬರ್ತಾರೆ. ಯಾಕೆಂದರೆ ಈ ಪ್ರದೇಶದಲ್ಲಿ ಇದ್ದರೆ ಬೇರೆಯದ್ದೇ ಲೋಕದಲ್ಲಿರುವಂತೆ ಭಾಸವಾಗುತ್ತೆ. ಇಲ್ಲಿ ಸೂರ್ಯಾಸ್ತಮಾನವನ್ನು ನೋಡೋದೇ ಪ್ರವಾಸಿಗರನ್ನು ಮೂಕಚಕಿತರನ್ನಾಗಿ ಮಾಡುತ್ತೆ. ಯಾಕೆಂದರೆ ಆಗಸದಲ್ಲಿ ಪೋಲಾರ್ ಲೈಟ್ಗಳ ಅಲಂಕಾರ ರೋಮಾಂಚನಗೊಳಿಸುತ್ತೆ. ಇನ್ನು ಕಡುಗತ್ತಲಲ್ಲಿ ಆಕಾಶದಲ್ಲಿ ಹಸಿರು ಮತ್ತು ಗುಲಾಬಿ ಬಣ್ಣದ ಬೆಳಕು ಮೂಡುತ್ತವೆ. ಈ ಅದ್ಭುತ ಪೋಲಾರ್ ಲೈಟ್ಗಳನ್ನು ಅರೋರಾಸ್ ಎಂದು ಕರೆಯುತ್ತಾರೆ. ಈ ನಾರ್ವೆ ನಾರ್ತ್ ಪೋಲನ್ನು ಪ್ರಪಂಚದ ಡೆಡ್ ಎಂಡ್ ಅಂತ ಕರೆಯಲಾಗಿದೆ. ಅಂತೂ ಪ್ರಕೃತಿಯ ವಿಸ್ಮಯಗಳನ್ನು ಅರ್ಥ ಮಾಡಿಕೊಳ್ಳೋದೇ ಪರಮಾನಂದ ಅಲ್ವಾ?
ನಮಸ್ಕಾರ.